ಅಲ್ಲೂ ಕಟ್ಟಿ ಕಾಣದ, ಅಲ್ಲೂ ಜನ ಹೆಚ್ಚಿ ಆಸೆ ಸುಣ್ಣಿ ಮೊಗಲ್ ಪಟ ಅವರಲ್ಲೂ ಜಾ ಒಂದು ಕ್ರಿಟೀರಿಯ ಇದ್ದಾವೆ, ಅಲ್ಲೂ ಇಲ್ಲ ಅಂತಿಲ್ಲ. ಅವ್ರನ್ನ ಹೊಂದಾಣಿಕೆ ಆಗುವುದಿಲ್ಲ. ನದಾಫ ಇನ್ನು ಕೆಲವು ಪಿಂಜಾರ ಚಪ್ರ ಬಂದ ಅಂತ ಬರ್ತಾರ, ಅವ್ರು ಕೆಳಜಾತಿಯವ್ರದ್ದು ಕೌಂಟ್ ಮಾಡ್ತಾರ. ಒಂದು ಮುಮ್ಮಿನ್ ಅಂತ ಬರ್ತಾರ, ಅವ್ರ ಮಸೀದಿಗಳು ಬೇರೆ, ಇವ್ರ ಮಸೀದಿಗಳು ಬೇರೆ, ಅಲ್ಲೇ ಡಿಫ್ರೆನ್ಸ್. ಅಲ್ಲೂ ಡಿಫ್ರೆನ್ಸ್ ಇದೆ. ಒಂದು ನಿಂತು ಸಮಾ ನಮಾಜ್ ಮಾಡೋದು ಬೇರೆ, ಮತ್ತೆ ಇನ್ನೊಂದು ರೀತಿ ನಮಾಜ್ ಮಾಡೋದು ಬೇರೆ. ಅವರು ಅದಾವ್ರಿ, ಅಲ್ಲಿ ನಾವು ಅದನ್ನ ನೋಡುದು. ನಮಗೇನು ಮಾಡ್ಬೇಕಾಗಿರ್ತದ್ರೆ ಹಿಂದೂಗಳಲ್ಲಿ ಪ್ರೋಗ್ ಮಾಡ್ಬೇಕಾಗಿರ್ತದೆ. ಪ್ರೋಗ್ ಮಾಡಿಸ್ಕೊಂಡು ನಾವು ಏನು ಮಾಡಿಬಿಡ್ತೇವಪ್ಪ ಅಂತಂದ್ರೆ ಅಲ್ಲೂ ಬಕ್ಕಸ್ ಅದು ಪವರ್ ಅಂತ ಹೇಳಿ ಹಂಗಿಲ್ಲ. ಅವರಲ್ಲೂ ಕಟ್ಟಿದ್ರೆ ಇವತ್ತು ಇಸ್ರೇಲ್ ಈ ಭೂಮಿ ಮೇಲೆ ಇರ್ತಾ ಇರಲಿಲ್ಲ. ಓಕೆ, ಸೊ ಬ್ಯಾಕ್ ಟು ಪಾಕಿಸ್ತಾನ್. ಇವಾಗ ಪಾಕಿಸ್ತಾನ್ ಮೇಲೆ ಮುಂಚೆಯಿಂದನೂ ಕೂಡ ಕೇವಲ ಭಾರತ ಮಾತ್ರ ಅಲ್ಲದೆ ಬೇರೆ ಬೇರೆ ದೇಶಗಳಿಂದನೂ ಆರೋಪ ಇರೋದೇನು ಅಂತ ಅಂದ್ರೆ, ಒಳ್ಳೆ ಹುಚ್ಚನಗಳ ತರ ಭಯೋತ್ಪಾದಕರನ್ನ ಸಾಕೊಂಡಿದ್ದಾರೆ ಅಂತ, ಅವ್ರು ತಿನ್ನಕ್ ಹೊಟ್ಟೆ ಇಲ್ದೆ ಇದ್ರು ಕೂಡ ಇವ್ರುಗಳಿಗೆ ಕೊಡ್ತಾರೆ ಅಂತ. ಅದು ನಿಜವಾಗ್ಲೂ ಆ ರೀತಿ ಇರುತ್ತೆ ಸರ್? ಅವರು ಆತರ ಆಶ್ರಯನ ಕೊಡ್ತಾ ಇದಾರ ಭಯೋತ್ಪಾದಕರಿಗೆ? ಯಾರು? ಪಾಕಿಸ್ತಾನ. ಇದಕ್ಕೆ ಚೀನಾ ಕುಮ್ಮಕ್ಕೂ ಕೊಡತ್ತೆ ಅಂತ ಕೂಡ ಹೇಳ್ತಾರೆ, ಯಾಕಂದ್ರೆ ತಮಗ್ ಬೇಕಾದಾಗ ಬಳಸ್ಕೊಳಕ್ಕೆ ಅಥವಾ ಭಾರತದ ಮೇಲೆ ಅಥವಾ ತನ್ನ ಸುತ್ತ ಇರುವಂತಹ ದೇಶಗಳ ಮೇಲೆ ಅಟ್ಯಾಕ್ ಮಾಡಿಸೋದಕ್ಕೆ ಅವ್ರಗಳು ಸ್ವಲ್ಪ ಆರ್ಥಿಕವಾಗಿ ಸಹಾಯ ಕೂಡ ಮಾಡ್ತಾ ಇದೆ ಅಂತ. ಯಾಕಂದ್ರೆ ಪಾಕಿಸ್ತಾನದ ಹಾಲತ್ ಸರಿ ಇಲ್ಲ, ತನ್ನ ಅದ್ರ ಸಿಚುವೇಶನ್ಸ್ ನಿಮಗೆ ಗೊತ್ತಿರುತ್ತೆ. ಸೊ ಹೀಗಾಗಿ ದುರ್ಬಳಕೆ ಮಾಡ್ಕೊಳ್ತಾ ಇದೆ ಪಾಕಿಸ್ತಾನದ ಪರಿಸ್ಥಿತಿಗಳನ್ನ ಅಂತ ಕೂಡ ಹೇಳಕತ್ತೆ. ಸೊ ಎಷ್ಟು ಮಟ್ಟಿಗೆ ನಿಜ ಇದು ಅಂತ ನೋಡಮ್ಮ. ಇಲ್ಲೇ ನಾವು ಒಂದು ಭಾಳ ಸೂಕ್ಷ್ಮವಾಗಿ ವಿಚಾರ ಮಾಡಿ ಹೇಳಬೇಕಾಗ್ತದೆ. ಮತ್ತು ಸತ್ಯನೂ ಹೌದು, ಐತಿಹಾಸಿಕವಾಗಿ ಇವತ್ತು ಇವತ್ತು ಅಮೇರಿಕಾ ಮತ್ತು ಚೈನಾ ಇವರಿಬ್ಬರೂ, ಮತ್ತು ಇನ್ನೊಂದು ಯುರೋಪ್ ಖಂಡದ ದೇಶಗಳು, ಇಂಗ್ಲೆಂಡ್ ಬರ್ಬೋದು, ಫ್ರಾನ್ಸ್ ಬರ್ಬೋದು, ಮತ್ತೆ ಬರ್ಬೋದು, ಜರ್ಮನಿ ಬರ್ಬೋದು, ಎಲ್ಲರೂ ಇವರು ಎಲ್ಲರಲ್ಲಿ ಇವರೆಲ್ಲರೂ ಒಂದೇ ನಾಣ್ಯದ ಎರಡು ಮುಖಗಳು. ಇವರೆಲ್ಲರೂ ಬುದ್ಧಿವಂತರು, ತಿಳುವಳಿಕೆದ್ದಂಥವರು ಮತ್ತು ಜಾಣರು ಎಲ್ಲರೂ. ಇವ್ರು ದೇವರು ಅದನ್ನು ನಂಬ್ತಾರೆ, ಅದನ್ನು ಬೆನ್ನು ಹತ್ತುವುದಲ್ಲ. ಅಮೆರಿಕದಲ್ಲಿ ತಾವು ಕ್ರಿಶ್ಚನ್ ಧರ್ಮಕ್ಕೆ ನಡ್ಕೋತಾರೆ, ಈ ಸೂತ್ರ ಫೈನಲ್ ಅಂತಾರೆ. ಆದ್ರೆ ಅದನ್ನ ನೆಪಾಯಿಕೊಂಡು ಅವ್ರ ಪಡದಲ್ಲಿ ಹೋಗುತ್ತೆ.